डियर स्टूडेंट्स फर्स्ट सेम बंत इडी टू तो फिलोसफी सो फिलोसफियली निमगे ऐनमे हिंदी क्लासन द नीड ऑफ अ फिलोसफी इन अ लाइफ एंड फॉर अ टीचिंग प्रैक्टिकल बग्गे हेळिदे जीवन प्रायोगिक बोधन तत्वशास्त्र आवश्यकते अथवा अ महत्व बे नेक्स्ट बरतक टापिक ये द शैक्षणिक तत्वशास्त्र स्वरूप व्याप्तिया बे हेती द नेचर एंड स्कोप ऑफ एजुकेशनल फिलोसफी अंदर ऐनो द नेचर एंड स्कोप ऑफ फिलोसफी एजुकेशनल फिलोसफी अंदर नोड़बू ಜೀವಿಗಳು ನೋಡ್ಬೋದು ಏನಪ್ಪ ಅಂದರೆ ಜಗತ್ತಲ್ಲಿ ಅಂದರೆ ಈ ಭೂಮಿಯ ಮೇಲೆ ಏನಪ್ಪ ಅಂದರೆ ಸಕಲ ಜೀವಿಗಳಲ್ಲಿ ಮಾನವ ಮನುಷ್ಯ ಏನಪ್ಪ ಅಂದರೆ ಪರಿಪೂರ್ಣ ಎನಿಸ್ಕೊಂಡಿದ್ದಾನೆ ಪ್ರತಿಯೊಬ್ಬ ಜೀವಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮದೇ ಆದ ಆಚಾರ ವಿಚಾರಗಳು ಇರ್ತವೆ ಅವರದೇ ಆದ ಕಲ್ಪನೆಗಳೇ ಇರ್ತವೆ ಅವ್ರದೇ ಆದ ರೀತಿ ನೀತಿಗಳು ಇರ್ತವೆ ಅನ್ನೋದನ್ನು ನಾವು ನೋಡ್ತೀವಿ ಅವರೇ ಅವುಗಳಿಗೆ ತಕ್ಕಂತೆ ಏನ್ಮಾಡ್ತಾರೆ ಸಮಾಜದಲ್ಲಿ ನಾವು ಏನ್ಮಾಡ್ತೀವಿ ಒಂದು ಒಳ್ಳೆಯ ಜೀವನ ನಡೆಸಲು ನಮಗೆ ಯಾವುದು ಮುಖ್ಯವಾಗಿ ಬೇಕಾಗಿದೆ ಜಗತ್ತಲ್ಲಿ ನಮಗೆ ಒಳ್ಳೆಯ ಜೀವನ ನಡೆಸಬೇಕಂದ್ರೆ ಮುಖ್ಯವಾಗಿ ಬೇಕಾದದ್ದು ಯಾವುದಪ್ಪ ಅಂದರೆ ಶಿಕ್ಷಣ ಅವಶ್ಯಕವಾಗಿದೆ ಅದಕ್ಕಾಗಿ ಏನ್ಮಾಡ್ತೀವಿ ಅಗತ್ಯವಾದಂತಹ ತತ್ವಗಳು ಯಾವುದೆಂಬುದನ್ನು ಯಾವುದು ಹೇಳುತ್ತೆ ತತ್ವಶಾಸ್ತ್ರ ಹೇಳುತ್ತೆ ಒಂದು ಯೋಗ್ಯವಾದ ಜೀವನ ಜಗತ್ತಲ್ಲಿ ಸಮಾಜದಲ್ಲಿ ನಾವು ಇರಬೇಕಪ್ಪ ಅಂದರೆ ತತ್ವಗಳನ್ನು ನಾವು ನೋಡಬೇಕಿತ್ತು ಅವು ಯಾವುವು ಎಂಬುದನ್ನು ಯಾರು ಹೇಳ್ತಾರೆ ಅಂದರೆ ಒಂದು ತತ್ವಶಾಸ್ತ್ರ ಹೇಳುತ್ತೆ ಅಂತ ಹೇಳ್ತೀವಿ ಹಾಗಾದರೆ ತತ್ವಶಾಸ್ತ್ರ ಅಂದರೆ ಏನು ಎಂಬುದನ್ನು ನಮಗೆ ತಿಳಿತಲ್ಲ ನಾವು ಈ ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ ತತ್ವಶಾಸ್ತ್ರ ಅಂದರೆ ಏನು ಯಾವ ಯಾವ ಫಿಲಾಸಫರ್ಸ್ಗಳಿಂದ ಅವರದೇ ಆದ ವ್ಯಾಖ್ಯೆಗಳನ್ನು ಹೇಳ್ತಾರೆ ಹಾಗಾದರೆ ತತ್ವಶಾಸ್ತ್ರದ ಏನಪ್ಪ ಅಂದರೆ ನಿಮ್ಗೆ ಏನಂತ ಅನಿಸುತ್ತೆ ದಿ ಮೂಲತಃ ತತ್ವಶಾಸ್ತ್ರ ಏನಪ್ಪ ಅಂದರೆ ಫಿಲಾಸ್ ಅಂತ ಕರಿತೇವೆ ಫಿಲಾಸಫಿ ಅಂತ ಕರಿತೀವಿ ದ ಫಿಲೋಸ್ ಅಂದರೆ ಲವ್ವಿಂಗ್ ಅಂದರೆ ಒಲವು ಅಥವಾ ಅಭಿಮಾನ ಅಂತಲೂ ಸಹ ನಾವು ಹೇಳ್ತೀವಿ ಹಾಗಾದರೆ ಸೋಫಿ ಅಂದರೆ ಬುದ್ಧಿವಂತಿಕೆ ವಿವೇಚನೆ ಅಂತ ಏನೆಂಬ ಗ್ರೀಕ್ ಪದಗಳಿಂದ ಇವೆರಡು ಒಂದು ಅಕ್ಷರಗಳು ಕೂಡಿವೆ ಈ ಪದಗಳ ಅರ್ಥ ಏನು ಗ್ರಹಿಸಿದಾಗ ಜ್ಞಾನಾರ್ಜನೆಯಲ್ಲಿ ಒಲವು ಮೂಡುವುದು ಜ್ಞಾನಾರ್ಜನೆಯಲ್ಲಿ ಪ್ರೀತಿ ಅಂತ ಸಹ ನಾವು ಇದನ್ನು ಕರಿತೀವಿ ಒಂದು ಜೀವನದ ದೃಷ್ಟಿಕೋನದಲ್ಲಿ ಮೌಲ್ಯಗಳು ಮತ್ತು ಏನು ಆದರ್ಶದ ಬಗ್ಗೆ ಏನು ಮಾಡಬೇಕಾಗತ್ತೆ ಒಂದು ಸೂಕ್ತವಾದ ಚಿಂತನೆಯನ್ನು ಸಹ ಮಾಡೋದು ಒಂದು ತತ್ವಜ್ಞಾನ ಅಂತ ಇಲ್ಲಿ ಹೇಳ್ತೀವಿ ಇದೇ ರೀತಿಯಾಗಿ ಒಂದು ಶೈಕ್ಷಣಿಕ ತತ್ವಜ್ಞಾನ ಎಂಬುದನ್ನು ನಾವೇನು ಮಾಡಿದ್ವಿ ಸಂಕ್ಷಿಪ್ತವಾಗಿ ಇಲ್ಲಿ ಅರ್ಥೈಸ್ಬೋದು ಹಾಗಾದರೆ ಶೈಕ್ಷಣಿಕ ತತ್ವಶಾಸ್ತ್ರ ನಿಮಗೆ ನೋಡ್ಬೋದು ಒಂದು ತತ್ವಶಾಸ್ತ್ರದ ದೃಷ್ಟಿಕೋನಗಳು ಏನಂದರೆ ಕಲ್ಪನೆಗಳು ಏನೋ ಒಂದು ಅನುಭವದ ಅವಿಭಾಜ್ಯ ಕ್ಷೇತ್ರವಾಗಿ ಏನು ಮಾಡಿದೆ ಇಂದು ಶಿಕ್ಷಣದಲ್ಲಿ ಏನಪ್ಪ ಅಂದರೆ ಅವಿಭಾಜ್ಯ ಕ್ಷೇತ್ರವಾದ ಒಂದು ಶಿಕ್ಷಣದಲ್ಲಿ ಇದು ಅನ್ವಯಿಸುತ್ತೆ ಒಂದು ಶೈಕ್ಷಣಿಕ ತತ್ವಶಾಸ್ತ್ರ ಅಂತ ಇಲ್ಲಿ ನಾವು ಹೇಳ್ತೀವಿ ಈ ಶಿಕ್ಷಣದ ಒಂದು ನಾವು ಅಭ್ಯಾಸ ಮಾಡೋ ವಿಷಯದಲ್ಲದೆ ಏನು ಮಾಡ್ತೀವಿ ಇದನ್ನು ಬರೀ ಅಭ್ಯಾಸ ಮಾಡೋದಲ್ಲದೆ ಏನು ಮಾಡ್ತೀವಿ ಒಂದು ಪ್ರಾಯೋಗಿಕವಾಗಿ ಚಟುವಟಿಕೆಯಾಗುವಂತೆ ಏನು ಮಾಡ್ತೀವಿ ಶಿಕ್ಷಣ ತತ್ವಶಾಸ್ತ್ರದಲ್ಲಿ ಏನು ಮಾಡ್ತೀವಿ ಪ್ರತ್ಯೇಕ ವಿಷಯವಲ್ಲದ ಶಿಕ್ಷಣವನ್ನು ಸಹ ಇಲ್ಲಿ ಮಾಡ್ತೀವಿ ಯಾವ ರೀತಿಯಾಗಿ ಒಂದು ಬೋಧನಾ ವಿಧಾನ ಆಗಿರಬಹುದು ಒಂದು ಪಾಠೋಪಕರಣ ಬಳಕೆಯನ್ನು ಸಹ ನಾವು ಮಾಡ್ಬೋದು ಪರೀಕ್ಷೆಗಳನ್ನು ಏರ್ಪಡಿಸೋದು ಪ್ರೇರಣೆಯಾಗಿ ಮೌಲ್ಯಮಾಪನವನ್ನು ಸಹ ನಾವೇನು ಮಾಡ್ತೀವಿ ಮಾಡ್ಬೋದು ಈ ರೀತಿಯ ಬಗೆಗೆ ಮಾರ್ಗದರ್ಶನವನ್ನು ಏನು ಮಾಡ್ತೀವಿ ಒಂದು ಶೈಕ್ಷಣಿಕ ತತ್ವಶಾಸ್ತ್ರ ಮಾಡುತ್ತೆ ಅಂತ ಹೇಳ್ತೀವಿ ಹಾಗಾದರೆ ತತ್ವಶಾಸ್ತ್ರ ಮತ್ತು ಶಿಕ್ಷೆಗಳ ನಡುವೆ ಏನಪ್ಪ ಅಂದರೆ ಒಂದು ಒಳ್ಳೆಯಾದ ಒಂದು ಸಂಬಂಧವಿದೆ ಒಂದು ಒಳ್ಳೆಯ ತೀರವಾದ ಒಂದು ಹತ್ತಿರದ ಸಂಬಂಧ ಇದೆ ಅಂತ ಹೇಳ್ತೀವಿ ರೋಸೋರವರು ಹೇಳ್ತಾರೆ ಇವರು ಗ್ರೇಟ್ ಫಿಲಾಸಫರ್ಸ್ ರೋಸೋರವರು ಏನು ಹೇಳ್ತಾರಪ್ಪ ಅಂದರೆ ಈ ತತ್ವಶಾಸ್ತ್ರ ಮತ್ತು ಶಿಕ್ಷಣ ಏನಪ್ಪ ಅಂದರೆ ಎರಡು ಒಂದು ನಾಣ್ಯದ ಇವೆರಡೂ ಏನಪ್ಪ ಅಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳ್ತಾರೆ ಶಿಕ್ಷಣದಲ್ಲಿ ತತ್ವಶಾಸ್ತ್ರ ಅಂದ್ರೇನೋ ತತ್ವಶಾಸ್ತ್ರದ ವಿಧಾನ ಆಗಿರಬಹುದು ಅದರದೇ ಆದ ದೃಷ್ಟಿಕೋನವನ್ನು ಸಹ ಏನು ಮಾಡ್ತಾರೆ ಕ್ಷೇತ್ರವಾದ ಶಿಕ್ಷಣಕ್ಕೆ ಅನ್ವಯಿಸೋದೇ ಆಗಿದೆ ಅಂತಲೂ ಸಹ ಹೇಳ್ತಾರೆ ಈ ಶಿಕ್ಷಣವು ಏನಪ್ಪ ಅಂದರೆ ಒಂದು ತತ್ವಶಾಸ್ತ್ರದ ಕ್ರಿಯಾತ್ಮಕವಾದ ಭಾಗ ಅಂತ ಹೇಳ್ತೀವಿ ಮತ್ತು ಜೀವನವನ್ನು ಆದರ್ಶನಗಳನ್ನು ಸಾಧಿಸಲು ಒಂದು ಒಳ್ಳೆಯ ಕ್ರಮವನ್ನು ಸಹ ಇದು ಹೊಂದಿದೆ ಅಂತ ಹೇಳ್ತೀವಿ
ಹಾಗಾದರೆ ಆಡಮ್ಸ್ರವ್ರ ಪ್ರಕಾರ ಹೇಳ್ತಾರೆ ಯಾರು ಆಡಮ್ಸ್ರವ್ರು ಏನು ಹೇಳ್ತಾರೆ ಅಂದರೆ ಬೋಧನೆ ಶಿಕ್ಷಣದಲ್ಲಿ ಬೋಧನೆ ಆಗಿರ್ಬೋದು ಮತ್ತು ಒಂದು ಶಿಸ್ತಿನ ಮೂಲಕ ಅನುಭವವಿಲ್ಲದ ವ್ಯಕ್ತಿಯ ಮೇಲೆ ಅನುಭವಿ ವ್ಯಕ್ತಿಯ ಉದ್ದೇಶಪೂರ್ವಕವಾದ ಒಂದು ಯೋಜಕಪೂರ್ವಕ ಪ್ರಭಾವವಾಗಿದೆ. ಒಂದು ಬೋಧನೆ ಮಾಡಬೇಕಂದ್ರೆ ಏನಪ್ಪ, ಬೋಧನೆ ಮತ್ತು ಶಿಸ್ತು ಏನಪ್ಪ ಅಂದರೆ ಒಂದು ಅನುಭವವಿಲ್ಲದ ವ್ಯಕ್ತಿಯ ಮೇಲೆ ಏನು ಮಾಡ್ತಾರೆ, ಒಂದು ಒಬ್ಬ ಒಳ್ಳೆಯ ಅನುಭವಿ ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಹಾಗೂ ಒಂದು ಯೋಜನಾಪೂರ್ವಕವಾಗಿ ಇಲ್ಲಿ ಹೇಳೋದು ಅಂತ ಹೇಳ್ತೀವಿ. ಮಕ್ಕಳ ಘೋಷಣೆಯಲ್ಲೂ ಸಹ ಏನು ತೊಡಗಿರುವ ಒಬ್ಬ ಶಿಕ್ಷಕನು ಏನಾಗ್ತಾನೆ, ಒಳ್ಳೆಯ ಅನುಭವಗಳನ್ನು ಏನು ಸವಿಸ್ತಾರವಾಗಿ ವಾಸ್ತವಿಕವಾಗಿ ಮುಖವನ್ನರಿ ಒಂದು ಸ್ಥಾನದಲ್ಲಿಟ್ಟು ಏನು ಮಾಡ್ತಾನೆ, ತನ್ಮೂಲಕ ಆಗಿರುವಂಥ ಒಂದು ತಾತ್ವಿಕ ನಿರ್ಣಯಗಳನ್ನು ಇಲ್ಲಿ ತೆಗೆದುಕೊಳ್ಳೋದು ಅಂತ ಹೇಳ್ತೀವಿ. ಒಂದು ಉತ್ತಮ ಜೀವನದ ಮಾರ್ಗಗಳನ್ನು ಸಹ ನಾವೇನಿಲ್ಲಿ ಸೂಚಿಸುವ ಕೆಲಸಗಳನ್ನು ತಂದು ತತ್ವಶಾಸ್ತ್ರ ಮಾಡಿದರೆ ಇವುಗಳನ್ನು ಏನು ಮಾಡ್ತೀವಿ ನಾವು ಸಾಧಿಸುವಂತೆ ಮಾಡುವುದೇ ಒಂದು ಶಿಕ್ಷಣದ ಮುಖ್ಯ. ತತ್ವಶಾಸ್ತ್ರ ಏನಪ್ಪ ಅಂದರೆ ಒಂದು ಅಡಿಪಾಯ ಆಗುತ್ತೆ ಶಿಕ್ಷಣಕ್ಕೆ. ಸೊ ತತ್ವಶಾಸ್ತ್ರವೇ ಶಿಕ್ಷಣವನ್ನು ಮುಂದುವರಿಸೋದು ಅಂತ ಅಲ್ಲ, ಒಂದು ಅಡಿಪಾಯ ಹಾಕಿದಾಗೆ ಅಂತ ಶಿಕ್ಷಕ ಏನು ಮಾಡ್ತಾರೆ, ಒಂದು ಶಿಕ್ಷಣದ ಮುಖ್ಯ ಕೆಲಸ ಆಗುತ್ತೆ ಮುಂದುವರಿಸಿಕೊಳ್ಳುವುದು ಅಂತ ಹೇಳ್ತೀವಿ. ಓಕೆ, ಒಟ್ಟಿನಲ್ಲಿ ಏನಪ್ಪ ಅಂದರೆ ಒಂದು ಶಿಕ್ಷಣ ಏನಪ್ಪ ಅಂದರೆ ತತ್ವಶಾಸ್ತ್ರ ಎಂದರೆ ಶಿಕ್ಷಣದ ಒಂದು ವಿಶ್ಲೇಷಣಾತ್ಮಕ ಬಹಳಷ್ಟು ವಿಷಯಗಳದು ಉಪಚಾರದ ಜೊತೆಗೆ ಆಧ್ಯಾತ್ಮಿಕವಾದ ನೀತಿಶಾಸ್ತ್ರಗಳನ್ನು ಮತ್ತು ಜ್ಞಾನವಾದ ಶಿಕ್ಷಣವನ್ನು ಸಹ ಇಲ್ಲಿ ಸಂಬಂಧೀಕರಿಸುವ ಒಂದು ಪ್ರಯತ್ನ ಅಂತ ಹೇಳ್ತೀವಿ. ಅಂದರೆ ಏನು, ಆಧ್ಯಾತ್ಮ ವಿಷಯಗಳನ್ನು ನಾವು ನೋಡ್ತೀವಿ, ಹಳೆಯ ವಿಷಯಗಳನ್ನು ಏನು ಕೆದುಕುವುದು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವೇನು ಮಾಡ್ತೀವಿ ಒಂದು ಶಿಕ್ಷಣದಲ್ಲಿ ಒಂದು ತತ್ವಶಾಸ್ತ್ರ ಏನಾಗುತ್ತಪ್ಪ ಜಸ್ಟ್ ಬುನಾದಿಯಾಗಿ ನಮಗೆ ಬರುತ್ತೆ. ಅವುಗಳನ್ನೆಲ್ಲ ಮುಂದುವರಿಸ್ಕೊಳ್ಳೋದು ಯಾವುದಪ್ಪ ಅಂದರೆ ಶಿಕ್ಷಣದ ಒಂದು ಮುಖ್ಯ ಕಾರ್ಯವಾಗಿದೆ. ಶೈಕ್ಷಣಿಕ ತತ್ವಶಾಸ್ತ್ರ ಅಂದರೆ ಏನಪ್ಪ, ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರೋದಕ್ಕೆ ನಾವೇನು ಹೇಳ್ತೀವಿ ಶೈಕ್ಷಣಿಕ ತತ್ವಶಾಸ್ತ್ರ. ಒಂದು ಶಿಕ್ಷಣವು ಮುಂದುವರಬೇಕಪ್ಪ ಅಂದರೆ ಶೈಕ್ಷಣಿಕ ತತ್ವಶಾಸ್ತ್ರದ ಒಂದು ಅಡಿಪಾಯ ಏನಿದೆ ಅಂದರೆ ಇದೆ ಮುಖ್ಯವಾಗಿದೆ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಹೇಳ್ತೀನಿ. ದಟ್ ಈಸ್ ದ ನೇಚರ್ ಆಫ್ ಎಜುಕೇಷನಲ್ ಫಿಲಾಸಫಿ. ಥ್ಯಾಂಕ್ ಯು.